ನನ್ನ ಎಲ್ಲ ಕರ್ನಾಟಕದ ಕನ್ನಡ ಬಾಂಧವರಿಗೆ ಜೈ ಕರ್ನಾಟಕ. ಇದೇನು ಭಟ್ಕಳದಲ್ಲಿ ಹೊಸದಾಗಿ ಒಂದು ಭಟ್ಕಳ ಪುರಸಭೆಯಲ್ಲಿ ಏನು ಬೋರ್ಡ್ ಅಳವಡಿಕೆ ಆಗಿದೆ, ಅದರಲ್ಲಿ ಉರ್ದು ಭಾಷೆಯನ್ನು ತೆಗಿಬೇಕಂತ ಏನು ಕನ್ನಡ ಪರ ಸಂಘಟನೆಗಳು ಮುಂದೆ ಬಂದಿದ್ದಾರೆ. ಅವರಲ್ಲಿ ನಾನು ಎರಡು ಮೂರು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಸಹ ನಮ್ಮ ಬಾಂಧವರೇ, ಬಾಂಧವರ ಮಿತ್ರರಲ್ಲೇ ನಾನು ಕೇಳ್ತಾ ಇರೋದು. ನಿಮ್ಮಲ್ಲಿ ನಾನು ಫಸ್ಟ್ ಆಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನನ್ನ ಕಳಕಳಿ ವಿನಂತಿ. ರಾಜಕೀಯ ಏನು ಷಡ್ಯಂತ್ರಕ್ಕೆ ನೀವು ಬಯಲಾಗಿಬಿಟ್ಟು ಕನ್ನಡ ಪರ ಸಂಘಟನೆಗಳ ಹೆಸರನ್ನು ನೀವು ಏನು ಹಾಳು ಪಾಳು ಮತ್ತೆ ಅದಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತರಲು ಏನು ಹೊರಟಿದ್ದೀರಾ, ಇದು ಸರಿನಾ? ಕನ್ನಡ ಪರ ಸಂಘಟನೆಗಳ ಐಡಿಯಾಲಜಿ ಏನು, ನಮ್ಮ ಬೇಡಿಕೆ ಏನು, ನಾವು ಏನ್ ಬೇಕಾಗಿ ನಮಗೆ ಏನ್ ಬೇಕಂತ ನಾವು ಕೇಳ್ಕೊಳ್ಳೋದು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ನಾ ಮೀಡಿಯಾ ಪರ್ಸನ್ಸ್ ಏನಿದ್ದಾರೆ ಅವ್ರ ಹತ್ರ ಪ್ರೆಸ್ಸವರಿಗೆ ನಾನು ನೋಡುದು, ಅಲ್ಲಿ ನೋಡಿ ಬೋರ್ಡ್ ನೋಡಿ ಅದು, ನೀವು ಅಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಸಿಕ್ಕಿದೇ ಇಲ್ವಾ? ಇದರಲ್ಲೇ ನಿಮ್ ನಮಗೆ ಏನು ಇದು ಏನು ಕನ್ನಡ ಪರ ಸಂಘಟನೆಯ ಮುಖವಾಡವನ್ನು ಹಾಕಿಬಿಟ್ಟು ಮುಂದೆ ಬರ್ತಿದ್ದಾರೆ. ಕನ್ನಡ ಪರ ಸಂಘಟನೆಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಏನು ಇಲ್ಲಿ ಬಂದ್ಬಿಟ್ಟು ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಭಟ್ಕಳದ ವಾತಾವರಣವನ್ನು ಕೆಡಿಸಲಿಕ್ಕೆ ಏನು ಮುಂದಾಗಿದ್ದಾರೆ? ಅವ್ರ ಹತ್ರ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿ ಸಹನೆ ಯಾಕೂ ಇಲ್ಲ, ನಿಮ್ಮಲ್ಲಿ ಉರ್ದು ಭಾಷೆಗೆ ಸಹನೆ ಯಾಕೆ ಇಲ್ಲ? ಈ ಉರ್ದು ಭಾಷೆ ಏನು ಬೇರೆ ದೇಶದ ಭಾಷೆನಾ? ಉರ್ದು ಭಾಷೆ ಏನು ಬೇರೆ ದೇಶದ ಭಾಷೆನಾ? ನಾನು ಕೇಳೋದು ಏನೋ ಸರ್ವ ಶಾಂತಿಯ ಏನೋ ಸರ್ವ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ದು ಏನು ಕನ್ನಡದಲ್ಲಿ ಮಾತು ಇದೆ, ಅದಕ್ಕೆ ನೀವು ಹಾಳು ಮಾಡ್ಲಿಕ್ಕೆ ಏನು ಹೊರಟಿದ್ದೀರಾ, ಇದು ಸರಿನಾ? ನಿಮ್ಮಲ್ಲಿ ನೀವು ಅಷ್ಟೇ ಕನ್ನಡ ಪರ ಆಗಿದ್ರೆ ಬನ್ನಿ, ಒನ್ ಟು ಒನ್ ಡಿಬೇಟ್ ಮಾಡೋಣ. ಯಾರು ಬರ್ತೀರಿ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಈ ಕನ್ನಡ ಪರ ಸಂಘಟನೆಗಳು ನಿನ್ನೆ ಇಲ್ಲಿ ಬಂದು ಏನು ನಿನ್ನೆ ಧರಣೆ ಏನು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಹತ್ರ ಓಪನ್ ಚಾಲೆಂಜ್ ನಂದು, ಬನ್ನಿ ಡಿಬೇಟ್ ಮಾಡೋಣ. ಇದೇನು ಉರ್ದುಗೆ ಇತಿಹಾಸ ಇದೆ, 100 ವರ್ಷದ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಮುಂದುವರಿಸಲಿಕ್ಕೆ ನಾವು ಹೇಳ್ತಾ ಇರೋದು. ಇದೇನು ಹೊಸದಾಗಿ ನಾವು ಬೇಡಿಕೆ ಇಟ್ಟಿಲ್ಲ ನಿಮ್ಮಲ್ಲಿ, ಇದು ಬೇಡಿಕೆ ಸಹ ಅಲ್ಲ. ನೀವೇನು ನಿನ್ನೆ ಏನು ಬಂದ್ಬಿಟ್ಟು ಇಲ್ಲಿ ಭಟ್ಕಳದ ವಾತಾವರಣ ಕೆಡಿಸ್ಲಿಕ್ಕೆ ನೋಡಿದ್ದೀರಾ? ಇದಕ್ಕೆ ನಮ್ಮ ತೀವ್ರ ಆಕ್ರೋಶ ಇದೆ ಮತ್ತು ಇದಕ್ಕೆ ನಾವು ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ಏನು ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾನು ಜನರಿಗೆ ಹೇಳ್ತಾ ಇರೋದು, ಪದಾಧಿಕಾರಿಗಳು ನಿಮ್ಮ ಗಮನಕ್ಕೆ ತಗೊಳ್ಳಿ. ಇಂಥ ಸಂಘಟನೆಗಳು ನಿಮ್ಮ ಹೆಸರನ್ನು ಹಾಳು ಮಾಡ್ತಾ ಇದೆ, ಕನ್ನಡಿಗರ ಹೆಸರು ಹಾಳಾಗ್ತಾ ಇದೆ. ಕನ್ನಡಿಗರು ಮತ್ತು ಕನ್ನಡ ಪರ ಸಂಘಟನೆ ಏನು ಹೋರಾಟ ಇದೆ ಇವರು ಮಣ್ಣಿಗೆ ತರ್ತಿದ್ದಾರೆ. ಇಂಥವರು ಬೆನ್ನಲ್ಲಿ ನಿಲ್ಲುವರು ನೀವು ಇನ್ನೊಮ್ಮೆ ಎರಡು ಸತಿ ವಿಚಾರ ಮಾಡಬೇಕು. ಇವರು ಏನ್ ತೋರಿಸ್ತಾ ಇರೋದು ಹಾದಿ ಸರಿನಾ ತಪ್ಪ? ನನ್ನಲ್ಲಿ ಲಾಸ್ಟ್ ಅಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಭಟ್ಕಳ ಬಹಳ ವರ್ಷದಿಂದ ತುಂಬಾ ಶಾಂತಿ ಸೌಹಾರ್ದತೆ ಏಕತೆಯಿಂದ ನಾವು ಬಾಳ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಏನೆಲ್ಲ ಮಾಡಬೇಕು ನಮ್ಮ ಸಂಘಟನೆಗಳು ಸಂಸ್ಥೆಗಳು, ನಾವು ಸಾರ್ವಜನಿಕರು ಮಾಡಲಿದ್ದು ನಮ್ಮ ಕೊನೆಯವರೆಗೂ ನಾವು ಪ್ರಯಾಸ ಮಾಡ್ತೀವಿ. ಒಂದು ವೇಳೆ ಏನಾದರೂ ಇವರು ತಮ್ಮ ಕೆಟ್ಟ ಮನಸ್ಥಿತಿಯನ್ನು ಭಟ್ಕಳದಲ್ಲಿ ಬಯಲು ಮಾಡಲಿಕ್ಕೆ ಸಿದ್ಧರಾಗಿದ್ದರೆ ನಾವು ಸಹ ಸಿದ್ಧರಾಗಿದ್ದೀವಿ, ಅದಕ್ಕೆ ಉತ್ತರ ಕೊಟ್ಟೇ ಕೊಟ್ಟಿವಿ. ಧನ್ಯವಾದಗಳು.